आनेकल विधानसभा क्षेत्र मरसूरु ग्राम कन्नड साहित्य परिषत् वतियिंद नूतन निर्मित कन्नड भवन के चालने कर्नाटक गडी प्रदेश अभिवृद्धि प्राधिकार अध्यक्ष डॉक्टर सी सोमशेखर शासक बि शिवण्णरवर इन कार्यक्रम अध्यक्षत कन्नड साहित्य परिषत् आनेकल तालूक अध्यक्ष नवीन कुमार बाबूरवर वह इन कार्यक्रम जिलाधिकारी जे मंजुनाथ ತಹಶೀಲ್ದಾರ್ ದಿನೇಶ್ ಸಾಹಿತಿಗಳಾದ ಬೈರಮಂಗಲ ರಾಮೇಗೌಡರು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ವೆಂಕಟಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಪ್ರಭಾಕರ್ ರೆಡ್ಡಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾ ಚಿನ್ನಪ್ಪ ಚಿಕ್ಕ ಹಗಡೆ ಶಿಕ್ಷಣ ತಜ್ಞ ಜಿಎಂಆರ್ ಮುನಿರಾಜು ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಕುಮಾರ್ ಶಾಂತರಾಜು ಪ್ರೇಮಕುಮಾರಿ ರಾಧಾ ಮಂಜುಳಾ ಪಂಕಜ ಗುರುರು ಟಿಎಸ್ ಮುನಿರಾಜು ಗೋಪಾಲ್ ಲಯನ್ ಮುನಿರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಕಜಂಜಿ ಗೋವಿಂದರಾಜ್ ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಹಾಗೂ ಹಾಲಿ ಸದಸ್ಯರು ಮತ್ತು ಪಿಡಿಒ ಮುರಳಿ ಸೇರಿದಂತೆ ಗ್ರಾಮಸ್ಥರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಭಾಗವಹಿಸಿದ್ದರು
ಅನೇಕಲ್ ತಾಲೂಕಿನ ಈ ಮರಸೂರು ಗ್ರಾಮದಲ್ಲಿ ಒಂದು ಕನ್ನಡ ಭವನ ಲೋಕಾರ್ಪಣೆಗೊಂಡಿರುವುದು ಹೆಮ್ಮೆಯ ಸಂಗತಿ ನಮ್ಮ ಅಂತರ ರಾಜ್ಯ ಗಡಿಗೆ ಹೊಂದಿಕೊಂಡಿರುವಂತ ಹತ್ತಿರವಾದ ಈ ಗ್ರಾಮದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲಿಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಆನೇಕಲ್ನ ಈ ಭಾಗದಲ್ಲಿ ಅನೇಕ ಅಂತಾರಾಷ್ಟ್ರೀಯ ಕೈಗಾರಿಕಾ ಕಂಪನಿಗಳು ಇದ್ದು ಬಹಳಷ್ಟು ಜನ ಬೇರೆ ಬೇರೆ ಭಾಗದಿಂದ ಬಂದು ನೆಲೆಸುವಂಥ ಸಂದರ್ಭದಲ್ಲಿ ಇಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲಿಕ್ಕೆ ಏನು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಎಲ್ಲ ಬಹಳ ಮಂದಿ ಇದಕ್ಕೆ ಕೈ ಜೋಡಿಸಿ ಕನ್ನಡ ಭವನ ಇವತ್ತು ಇಲ್ಲಿ ಲೋಕಾರ್ಪಣೆಯಾಗಿದೆ. ಅದರ ಜೊತೆಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ನಾವು ಕನ್ನಡ ಏನು ಒಂದು ಶ್ರೀಮಂತ ಭಾಷೆ ಇದೆ ಅದನ್ನು ಉಳಿಸಿ ಬಳಸಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ್ದ ಎಲ್ಲರಿಗೂ ನಾನು ಜಿಲ್ಲಾಡಳಿತ ವತಿಯಿಂದ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. 2017 ಇಸ್ವಿನಲ್ಲಿ ಈ ಒಂದು ಕನ್ನಡ ಭವನಕ್ಕೆ ನಮ್ಮ ಅಂದಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಗಿದ್ದಂಥ ಪುರುಷೋತ್ತಮ ರೆಡ್ಡಿರವರು, ಹಾಗೆ ನಮ್ಮ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಇವತ್ತು ಅಲ್ಲಿ ಜಾಗವನ್ನು ಪಂಚಾಯತಿಯಿಂದ ಕೊಟ್ಟರು. ಅದಾದಮೇಲೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ನವೀನ್ ಬಾಬುರವರು ಅವರೆಲ್ಲ ಸ್ನೇಹಿತರು ಕೂಡ ಸೇರಿ ಈ ಒಂದು ಭವನವನ್ನು ಇವತ್ತು ಗ್ರಂಥಾಲಯವು ಕೂಡ ಸೇರಿ ಇವತ್ತು 2 ಅಂತಸ್ತಿನ ಒಂದು ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇದು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ. ಯಾಕೆ ಅಂತೇಳಿದ್ರೆ ಇವತ್ತು ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಕನ್ನಡ ಭವನ ಇವತ್ತು ಇರ್ತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಪ್ರೇರಣೆಯನ್ನು ನಮ್ಮ ಪಂಚಾಯಿತಿ ಅಧ್ಯಕ್ಷ ಅಂತ ಪುರುಷೋತ್ತಮ ಅವರು ಅವರೆಲ್ಲ ಪಂಚಾಯಿತಿ ಸದಸ್ಯರು ಕೂಡ ಸೇರಿ ಅವತ್ತು ಜಾಗ ಕೊಟ್ಟಿದ್ದಕ್ಕೆ ಆಗಿನ ನಮ್ಮ ವಿಧಾನ ಪರಿಷತ್ನ ಸದಸ್ಯ ಆಗಿದ್ದಂಥ ಗೋವಿಂದರಾಜರವರು ಗ್ರಾಮ ವಿಕಾಸ ಯೋಜನೆ ಅಡಿನಲ್ಲಿ 12 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಕೊಟ್ಟರು. ಅದಾದಮೇಲೆ ಎಲ್ಲರೂ ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟು ಇವತ್ತು ಕನ್ನಡ ಭವನ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಉದ್ಘಾಟನೆ ಕೂಡ ಆಗಿದೆ. ಅದರಲ್ಲಿ ಒಳ್ಳೆಯ ಒಂದು ಗ್ರಂಥಾಲಯ ಆಗಿ ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸುವಂಥ ರೀತಿಯಲ್ಲಿ ಪುಸ್ತಕಗಳನ್ನಿಟ್ಟು ಕನ್ನಡದ ಬಗ್ಗೆ ಎಲ್ಲ ಕೂಡ ನಾವು ಪ್ರಚಾರ ಮಾಡುವಂಥ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಇವತ್ತು ಒಂದು ಉತ್ತಮವಾದಂಥ ಕೆಲಸವನ್ನು ನಮ್ಮ ನವೀನ್ ಬಾಬುರವರು ತಾಲೂಕಿನ ಅಧ್ಯಕ್ಷರು ಎಲ್ಲರೂ ಕೂಡ ಸರಿ ಮಾಡಿದ್ದಾರೆ. ಧನ್ಯವಾದ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾದರಿಯಾಗಿ ಕನ್ನಡ ಭವನ ಏನು ಇದುವರೆಗೂ ಯಾವ ಪಂಚಾಯಿತಿಯಲ್ಲೂ ಇಲ್ಲ. ನಮ್ಮ ವಿಶೇಷವಾಗಿ ಮರಸೂರು ಗ್ರಾಮ ಪಂಚಾಯಿತಿ ಅಂದರೆ ಎಲ್ಲ ವಿಶೇಷ ಕಾರ್ಯಕ್ರಮಗಳಿರುತ್ತೆ. ಆ ವಿಶೇಷ ಕಾರ್ಯಕ್ರಮ ಇದು ಒಂದು ಕನ್ನಡ ಭವನ ಒಂದು ಸುಮಾರು ಒಂದು 85 ಲಕ್ಷ ವೆಚ್ಚದಲ್ಲಿ ನವೀನ್ ಬಾಬು ಅವರು ಮತ್ತು ಗ್ರಾಮ ಪಂಚಾಯಿತಿ ಮತ್ತು ಡಿ ಸಿ ಅವರು ಮತ್ತು ಗಡಿನಾಡ ಪ್ರದೇಶಾಭಿವೃದ್ಧಿ ಅಧ್ಯಕ್ಷರು ಇವರೆಲ್ಲರೂ ಸೇರಿ ಹಣ ಸಂಗ್ರಹಣೆ ಮಾಡಿ ಇದಕ್ಕೆ ನವೀನ್ ಬಾಬು ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಏನು ನಾವು ಗ್ರಾಮ ಪಂಚಾಯತಿನಲ್ಲಿ ನಾವು ಅಧ್ಯಕ್ಷರಾಗಿದ್ದಾಗ ಬಂದರು, ನಾವು ಕನ್ನಡ ಭವನ ಕಟ್ಟಬೇಕು, ಜಾಗ ಕೊಡಿ ಅಂತ ಕೇಳಿದ್ರು. ಆದರೆ ಆ ಸಮಯದಲ್ಲಿ ನಾವು ಇಲ್ಲಿ ಒಳ್ಳೆ ಜಾಗ ಇದೆ ಅಂತ ಹೇಳಿ ನಾವು ಒಂದು ಜಾಗನ ಕೊಟ್ಟಾಗ ಸುಮಾರು 4 ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟು ಇವತ್ತು 3 ಅಂತಸ್ತಿನ ಒಂದು ಭವ್ಯ ಕಟ್ಟಡ ಭವನ ಕಟ್ಟೋದಕ್ಕೆ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೂ ಮತ್ತು ನಮ್ಮ ಏನು ಸರ್ಕಾರದಿಂದ ಏನು ಅನುದಾನ ಕೊಟ್ಟಿರ್ತಕ್ಕಂಥ ಮತ್ತು ವಿಶೇಷವಾಗಿ ಏನು ಗ್ರಾಮ ವಿಕಾಸ ಯೋಜನೆಯಲ್ಲಿ ಭವನ ಕಟ್ಟೋದಕ್ಕೆ ಏನು 12 ಲಕ್ಷ ರೂಪಾಯಿಗಳು ಇದೇ ಥರ ಎಲ್ಲ ನಮ್ಮ MLC ಅವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರೂ ಸಹ ಹೊಂದಾಣಿಕೆ ಮಾಡಿ ಇವತ್ತು 85 ಲಕ್ಷ ರೂಪಾಯಿಗಳ ಒಂದು ಕಟ್ಟಡವನ್ನು ಇವತ್ತು ನಮ್ಮ ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ವಿಶೇಷವಾಗಿ ನಮಗೆ ಏನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ನನ್ನ ರಾಜಕೀಯ ಜೀವನದಲ್ಲಿ ಜಿಲ್ಲಾಧಿಕಾರಿಗಳು ಬಂದಿರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಹೇಳ್ತೇನೆ. ಏನು ಇವತ್ತು ಈ ಕಾರ್ಯಕ್ರಮ ಇವತ್ತು ಏನು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಗ್ರಾಮ ಪಂಚಾಯಿತಿ ವತಿಯಿಂದ ನಿವೇಶನ ನೀಡಿ ತಾಲೂಕಿನಲ್ಲಿ ಮೊದಲ ಕನ್ನಡ ಭವನ ನಿರ್ಮಾಣಗೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ನಮ್ಮ ಮರಸೂರು ಗ್ರಾಮದಲ್ಲಿ ಇಂತಹ ಒಂದು ಬೃಹತ್ ಕಟ್ಟಡ ನಿರ್ಮಾಣ ಆಗಿರುವುದು ನಿಜಕ್ಕೂ ಒಂದು ಅತ್ಯಂತ ಖುಷಿಯನ್ನು ಸಂಭ್ರಮವನ್ನು ನೀಡಿದೆ. ಅದರಲ್ಲೂ ನನ್ನ ಅವಧಿಯಲ್ಲಿ ಇಂತಹ ಒಂದು ಕಟ್ಟಡ ಉದ್ಘಾಟನೆ ಆಗ್ತಿರುವುದು ನಿಜಕ್ಕೂ ಸಹ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು.
इंत वो सुंदर वाद कट निर्माण के साकु मंदिर दानी नेरवेलू नमन पंचायती वत इंदी अवधि 12 लक्ष अनुदान प्रस्तुत अवधि 5 लक्ष रू अनुमोदने पड़े कार्यक्रम के सहायव गण्यमानरिगे तुम हृदय धन्यवाद अर्पिसुत्तेने इंदु कट्टड उद्घाटने गोंडिदु सरियागी रीतियल्लि बळके माडिकोंडु ज्ञानवन्नु हेच्चिसिकोळ्ळबेकु कट्टडदल्लिरुव ग्रंथालयवन्नु विद्युत्मान ग्रंथालयवागि सुसज्जितगोळिसलु कार्य पंचायतियिंद हमिकोंडिद्दु अदर उपयोगवन्नु एल्लरू पडेदुकोळ्ळलु कोरुत्तेने इवत्तु कन्नड साहित्य परिषत् मत्तु मर्सूर ग्राम पंचायत वतियिंद ऐन कन्नड भवन उद्घाटन आगे नमेलू खुशी याकंद्रे तालूक मटद भवन कटड मर्सूर ग्राम पंचायत मर्सूर ग्रामदल आगता है भाला खुशी पड़ोर नावेलू नानीबू ग्राम पंचायत अध्यक्ष सदस्य वटारू कड़ा सतोष मत खुशिया कार्यक्रम नडसकोटे याकंद्रे वो कटड़ ग्राम पंचायती मटदल आगत ग्राम पंचायत भवन आगत ग्राम पंचायत वो साहित्यद कृषि नड़ीत साहित्यद चटविकेर ना तुम खुशी पड़ती इवत मर्सूर ग्राम पंचायत कन्नड भवन उद्घाटन एलू लोकार्पण आगे ऐनिवत कन्नड भवन आगली के तुम श्रम पटु कष्टपटु भवन निर्माण मे वो अध्यक्षत वह नवीन बाबू मोदी नो अभिनंदन सी कट के जगह मर्सूर ग्राम पंचायत नहीं अद्क 12 लक्ष हिंदे अनदान वजी मत वो 5 लक्ष अनदान अनुमोदन मर्सूर ग्राम पंचायत अध्यक्ष सरता मैडम मत उपाध्यक्ष वेंकटराम रेड्डी तालूक पंचायत सदस्य रामकृष्णन ग्राम पंचायत एल सदस्य भाग एलू अभिनंद वंदन अर्पस्तनी मत कार्यक्रम तुम चेना बंतु ऐन मूरे वर्षद हिंदे ना शंकुस्थापने बेंगलूरु नगर जिले प्रथम बारे कन्नड साहित्य परिषत् कन्नड भवन इवत सहकार उद्घाटने भाला संतोषकर सरकार बंद हण 27 लक्ष ಒಟ್ಟು ಮೊತ್ತ ಆ 27 ಲಕ್ಷದ ಮೊತ್ತವನ್ನಲ್ಲಿ 3 ಅಂತಸ್ತಿನ ನೆಲ ಮಾಡಿ ಮತ್ತೆ 1ನೇ ಮಾಡಿ 2ನೇ ಮಾಡಿ ನಿರ್ಮಾಣಗೊಂಡಿರತಕ್ಕಂತದ್ದು ಅನೇಕ ದಾನಿಗಳಿಂದ ಸಾಧ್ಯವಾಗಿರತಕ್ಕಂತದ್ದು ಬಹಳ ವಿಶೇಷವಾಗಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಕೊರೋನಾ 2 ವರ್ಷ ಅಪ್ಪಳಿಸಿರತಕ್ಕಂತ ಸಂದರ್ಭದಲ್ಲಿ ದಾನಿಗಳು ಮಾಡತಕ್ಕಂತದ್ದು ಅದು ಬಹಳ ಹೆಚ್ಚು आद्यते कोट्टिदे याकेंत हेळिद्रे ई ओंदु संदर्भ बहळ आर्थिक मुग्गट्टु बहळ कुसिरतक्कंत संदर्भदल्लू कूड नमगे अत्तत्र ओंदु 50 लक्षक्कू मेल्पट्टु वस्तु रूपदल्लि कोट्टिरतक्कंतद्दु विशेषवागि 80 भाग शेकड वस्तु रूपदल्लि कोट्टिरतक्कंतद्दु नमगे बहळ खुशियागिदे खुशि तंदिदे अदे रीति एनु नावु ग्रंथालयक्के नाळवडि कृष्णराज ओडेयर हेसरन्नु इट्टिदीवि हागे ಮೊದಲನೇ ಅಂತಸ್ತಿಗೆ ಈ ಭಾಗದಲ್ಲಿರತಕ್ಕಂತ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಮಾಜ ಸೇವಕರಾದಂತ ಟಿ ತಿಮ್ಮರಾಯ ರೆಡ್ಡಿ ಜತ್ತಿ ರವರ ಹೆಸರನ್ನು ಇಟ್ಟಿರತಕ್ಕಂತದ್ದು ಹಾಗೆ ಮೂರನೆಯ ಎರಡನೇ ಅಂತಸ್ತಿಗೆ ಕಲಾಕೇಸರಿ ಉದಯ ಕುಮಾರ್ ಅವರ ಹೆಸರು ಇಟ್ಟಿರತಕ್ಕಂತದ್ದು ಅವರು ಯಾಕೆ ಅಂತ ಹೇಳಿದ್ರೆ ಬಹಳ ಸಾಧನೆ ಮಾಡತಕ್ಕಂತದ್ದು ಆ ವಿಚಾರವನ್ನ ಈ ಭಾಗದ ಎಲ್ಲ ಯುವ ಮಿತ್ರರು ಮತ್ತು ಯುವಕರು ಮತ್ತು ಮುಂದಿನ ಪೀಳಿಗೆಗೆ ಯಾರು ಅಂತ ತಿಳಿಯಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಆ ಹೆಸರುಗಳನ್ನು ಇಟ್ಟು ಆ ಒಂದು ಭವನದಲ್ಲಿ ಬಹಳ ಸತ್ವೇನವಾಗಿ ಗ್ರಂಥಾಲಯ ನಡೆಯಬೇಕು ಮತ್ತು ಕಚೇರಿ ಸಾಹಿತ್ಯ ಪರಿಷತ್ ಕಚೇರಿ ಇರಲಿಲ್ಲ ಕಚೇರಿ ಮಾಡಿದಂಗ ಆಯಿತು ಆ ಕಚೇರಿಯಲ್ಲಿ ಅನೇಕ ಕಾರ್ಯನಿರ್ವಹಣೆಗಳು ನಡೆಯಲಿ ಮತ್ತು ರಂಗಮಂದಿರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಬಹಳಷ್ಟು ಜನರನ್ನು ಗುರುತಿಸಿ ಉತ್ತೇಜನ ಕೊಡುವಂತ ಕೆಲಸ ಮಾಡತಕ್ಕಂತದ್ದು ಆಗಲಿ ಅಂತ ಹೇಳಿ ಇಲ್ಲಿ ಮಾಡತಕ್ಕಂತದ್ದು ಬಹಳ ಖುಷಿಯಾಗಿದೆ ಅದೇ ರೀತಿ ಈ ಸಂದರ್ಭದಲ್ಲಿ ನನಗೆ 5 ವರ್ಷ 6 ತಿಂಗಳಲ್ಲಿ ಅನೇಕ ಎಲ್ಲಾ ಮಾಧ್ಯಮ ಮಿತ್ರರು ಮತ್ತೆ ಪತ್ರಕರ್ತರು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಬಹಳಷ್ಟು ವಿಚಾರವನ್ನ ತಿಳಿಸಿದ್ದಾರೆ ನನಗೆ ಈ ಒಂದು ಕೆಲಸ ಮಾಡಲಿಕ್ಕೆ ನೀವೆಲ್ಲರೂ ಬಹಳ ಅನುಕೂಲಕರ್ತ ಅಂತ
ಒಂದು ಕೆಲಸ ಕಾರ್ಯವನ್ನು ಮಾಡತಕ್ಕಂತ ಒಂದು ವಿಚಾರವನ್ನ ತಿಳಿಸಿ ಈ ಒಂದು ಕೆಲಸಗಳನ್ನು ಮಾಡತಕ್ಕಂತದ್ದು ಯಾಕಂತ ಹೇಳಿದ್ರೆ ಮೂರು ಸಾಹಿತ್ಯ ಸಮ್ಮೇಳನ ನಡೆಸತಕ್ಕಂತದ್ದು ಮೂರು ಭಾಗದಲ್ಲಿ ಒಂದು ಆನೇಕಲ್ಲಲ್ಲಿ ಕಸಬಾ ಹೋಬಳಿಯಲ್ಲಿ ಇನ್ನೊಂದು ಅತ್ತಿಬೇಲೆ ಹೋಬಳಿಯಲ್ಲಿ ಅತ್ತಿಬೇಲೆಯಲ್ಲಿ ನಡೆಸತಕ್ಕಂತದ್ದು ಇನ್ನೊಂದು ಸರ್ಜಾಪುರ ಹೋಬಳಿಯಲ್ಲಿ ಧ್ವಂಸದಲ್ಲಿ ನಡೆಸತಕ್ಕಂಥದ್ದು ಅದೇ ರೀತಿ ಇವತ್ತು ಐತಿಹಾಸಿಕ ಒಂದು ದಿನ ಅಂತ ಹೇಳ್ಬೋದು ಕನ್ನಡ ಭವನ ಇಲ್ಲಿ ಕಸಬಾ ಹೋಬಳಿಯಲ್ಲಿ ಮಾಡಿರ್ತಕ್ಕಂಥದ್ದು ಭಾಳಷ್ಟು ಜನಕ್ಕೆ ಅನುಕೂಲಕರವಾಗುತ್ತದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಬಿಡ್ತೀವಿ ನಮ್ಮದು ಅವಧಿ ಮುದ್ರೂ ಕೂಡ ಆ ಕೆಲಸನಂತೂ ಬಿಡೋದಿಲ್ಲ ಎಲ್ಲ ಕೆಲಸನೂ ಮುಗಿಸ್ತೀವಿ ಈಗಾಗಲೇ ಗಡಿ ಅಭಿವೃದ್ಧಿ ಪ್ರಾಧಿಕಾರದ್ದು 10 ಲಕ್ಷದಲ್ಲಿ 5 ಲಕ್ಷ ಇವತ್ತು ನಮಗೆ ಪತ್ರ ಕೊಟ್ಟಿದ್ದಾರೆ ಇನ್ನು 5 ಲಕ್ಷನ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತಾರೆ ಇನ್ನು ಅನೇಕ ಜನರು ಇಟ್ಟಿದ್ದಾರೆ ಲೆಟ್ರು ಮತ್ತು ಅನುದಾನ ಇಲ್ಲದಿರತಕ್ಕ ಸಂದರ್ಭದಲ್ಲಿ ಅದು ಕೊಟ್ಟಿಲ್ಲ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಎಲ್ಲ ಸುಸಜ್ಜಿತವಾಗಿ ಆಗುತ್ತೆ ಎಲ್ಲನೂ ಒಳ್ಳೆಯದಾಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ವಂದಿಸಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ಮತ್ತು ಎಲ್ಲ ದಾನಿಗಳಿಗೂ ವಿಶೇಷವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅವ್ರಿಗೂ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.